ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿವಿಜಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಂಡಕ್ಕಿಯಿಂದ ಇನ್ನೊಂದು ರೀತಿಯಾದ ರೆಸಿಪಿನ ಹೇಳ್ಕೊಡ್ತಾ ಇದೀನಿ. ಇದನ್ನ ನೀವು ಈವ್ನಿಂಗ್ ಟೀ ಟೈಮ್ ಅಲ್ಲಿ ಕೂಡ ಮಾಡ್ಕೋಬಹುದು, ಹಾಗೆ ಸಡನ್ ಆಗಿ ಮನೆಗೆ ಯಾರಾದರೂ ಬಂದಾಗಲೂ ಕೂಡ ಮಾಡ್ಕೊಡ್ಬೋದು. ತುಂಬಾನೇ ಈಸಿ ಆಗಿ ಮತ್ತೆ ಕ್ವಿಕ್ ಆಗಿ ಮಾಡ್ಕೋಬಹುದು. ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ನೀವು ಎರಡು ರೀತಿಯಾದ ಮಂಡಕ್ಕಿ ರೆಸಿಪೀಸ್ ನ ನೋಡಬಹುದು. ಈ ಮಂಡಕ್ಕಿನ ಮಾಡೋದಿಕ್ಕೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಮತ್ತೆ ಮಾಡುವಂತ ವಿಧಾನನ ಕೂಡ ನೋಡೋಣ. ನಾನು ಇಲ್ಲಿ ಮೊದಲಿಗೆ 1 ಲೀಟರ್ ನಷ್ಟು ಮಂಡಕ್ಕಿನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊ, 1 ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನಕಾಯಿ, ಖಾರಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಸ್ವಲ್ಪ ಅರಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸ್ಟೌವ್ ಮೇಲೆ 1 ಬಾಂಡ್ಲಿನ ಇಟ್ಕೊಂಡಿದ್ದೀನಿ. ಬಾಂಡ್ಲಿ ಸ್ವಲ್ಪ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನು ಇಲ್ಲಿ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತೆ ಜೀರಿಗೆ ಎರಡು ಕೂಡ ಚಿಟಪಟ ಸಿಡಿಬೇಕು. ಈ ರೀತಿ ಚಿಟಪಟ ಸಿಡಿದ ನಂತರ ನಾನು ಇಲ್ಲಿ ಕರಿಬೇವನ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಡಯಾಬಿಟೀಸ್ಗೆ, ವೆಯ್ಟ್ ಲಾಸಿಗೆ ಮತ್ತೆ ಕೂದಲು ಬೆಳವಣಿಗೆಗೆ ಮತ್ತೆ ಕಣ್ಣಿಗೆ ತುಂಬಾನೇ ಒಳ್ಳೆಯದು. ಹಾಗಾಗಿ ಹೆಚ್ಚಾಗಿ ಅಡುಗೆಯಲ್ಲಿ ಕರಿಬೇವನ್ನ ಬಳಸಿ ನೋಡಿ. ನಾನೀಗ ಕರಿಬೇವಿನ ಹಾಕಿದ ನಂತರ 1 ಹಸಿಮೆಣಸಿನಕಾಯಿನ ಖಾರಕ್ಕೆ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಹಸಿಮೆಣಸಿನಕಾಯಿನ ಹಾಕೊಳ್ಳಿ. ಹಸಿಮೆಣಸಿನಕಾಯಿನ ಹಾಕಿದ ನಂತರ 1-15 ಸೆಕೆಂಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲೇ. ಈಗ ಹಸಿಮೆಣಸಿನಕಾಯಿ ಫ್ರೈ ಆಗಿದೆ. ಫ್ರೈ ಆದ ನಂತರ ನಾನು ಇಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬಾ ಫ್ರೈ ಆಗೋದೇನು ಬೇಡ, ಸ್ವಲ್ಪ 15 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ನಾನು 1 ಟೊಮೆಟೊನ ಹಾಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ 1-5 ನಿಮಿಷ ಟೈಮ್ ಸಾಕಾಗುತ್ತೆ ಅಷ್ಟೇನೆ. ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದಾಗ ನೀವು ಇದನ್ನ ದಿಢೀರ್ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ಬೋದು. ಸೊ ನೋಡಿ, ಈಗ ಒಗ್ಗರಣೆ ರೆಡಿ ಆಗಿದೆ. ರೆಡಿ ಆದ ನಂತರ ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸಕ್ಕರೆನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಈಗ ನಾನು ಮಂಡಕ್ಕಿನ ಹಾಕೊಂಡಿದ್ದೀನಿ. ನೀವು ಮಂಡಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್, ಅದರಲ್ಲಿ ಧೂಳೆಲ್ಲ ಇರುತ್ತೆ. ಹಾಗಾಗ್ಬಿಟ್ಟು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ, ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ರೀತಿಯಾದ ಮಂಡಕ್ಕಿನ ಮಾಡೋದಕ್ಕೆ ಸಪ್ಪೆ ಪುರಿ ಅಂತ ಹೇಳ್ತಾರೆ, ಆ ರೀತಿಯಾದಂತ ನೀವು ಮಂಡಕ್ಕಿನ ತಗೋಬೇಕು. ಇನ್ನೊಂದು ರೀತಿ ಮಂಡಕ್ಕಿ ಬರುತ್ತೆ, ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿಯಾದ ಸ್ನ್ಯಾಕ್ಸ್ ಎಲ್ಲ ಮಾಡೋದಕ್ಕೆ. ಸೊ ನೋಡಿ, ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಇದಕ್ಕೆ 1/2 ನಿಂಬೆಹಣ್ಣನ ಹಾಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇಷ್ಟ ಇಲ್ಲ ಅಂತ ಹೇಳೋರು ಸ್ಕಿಪ್ ಕೂಡ ಮಾಡ್ಕೋಬಹುದು. ಈಗ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ನಮ್ಮ ಮಂಡಕ್ಕಿ ಸ್ನ್ಯಾಕ್ಸ್ ರೆಡಿ ಆಗಿದೆ. ನೀವು ಇದನ್ನ ಟೀ ಟೈಮ್ ಅಲ್ಲಿ ಕೂಡ ಈವ್ನಿಂಗ್ ಅಲ್ಲಿ ಮಾಡ್ಕೊಂಡು ತಿನ್ಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಸೊ ನೋಡಿ, ನಾನೀಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಮಂಡಕ್ಕಿನ ಇಷ್ಟ ಪಡೋವಂಥವ್ರು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರುವಂತವ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ನೋಟಿಫಿಕೇಶನ್ಗಾಗಿ
थैंक यू फॉर वाचिंग।